ನಮಸ್ಕಾರ ಅಮೋಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಗರದಲ್ಲಿ ಉದ್ಯಮಿ ಅಟ್ಟಿಕಾ ಬಾಬು ಕುಟುಂಬ ಸಮೇತರಾಗಿ ಆಗಮಿಸಿ ಮತದಾನ ಮಾಡಿದರು. ತುಮಕೂರು ನಗರದ ಎಂಎಲ್ಎ ಅಭ್ಯರ್ಥಿ ಎಂದು ಘೋಷಿಸಿಕೊಂಡಿದ್ದ ಉದ್ಯಮಿ ಅಟ್ಟಿಕಾ ಬಾಬು ಈಗ ಕಾಣಿಸಿಕೊಂಡು ಟಿಕೆಟ್ ಕೈತಪ್ಪಿದ ಬೇಸರ ವ್ಯಕ್ತಪಡಿಸಿದರು. ತದನಂತರ ನಗರದ ಉಪ್ಪಾರಹಳ್ಳಿಯಲ್ಲಿರುವ ಸರ್ವೋದಯ ಶಾಲೆಯಲ್ಲಿ ಮತದಾನ ಮಾಡಿ ಎಲ್ಲರೂ ಮತದಾನ ಮಾಡಲು ಕರೆ ನೀಡಿದರು. ತುಮಕೂರಿನ ಪೂರ್ವಸ್ ಕಾಲೋನಿಯಲ್ಲಿ ಮತದಾರರ ಪಟ್ಟಿಯಿಂದ ಹೆಸರು ನಾಪತ್ತೆಯಾಗಿರುವ ಬಗ್ಗೆ ಮತದಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಗುರುತಿನ ಚೀಟಿ ಆಧಾರ್ ಕಾರ್ಡ್ ಇದ್ದರೂ ಮತದಾನ ಮಾಡಲು ಅವಕಾಶ ಸಿಗದಿದ್ದ ಬಗ್ಗೆ ನಾಗರಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಪಕ್ಷಕ್ಕೆ ಮತ ಬೀಳುತ್ತದೆಂಬ ಉದ್ದೇಶದಿಂದ ಹಲವಾರು ಮಂದಿಯ ಹೆಸರುಗಳನ್ನು ಮತದಾರರ ಪಟ್ಟಿಯಲ್ಲಿ ಕೈಬಿಡಲಾಗಿದೆ ಎಂದು ಮಾಜಿ ಉಪಮೇಯರ್ ಅಸ್ಲಾಂ ಪಾಷಾ ಆರೋಪಿಸಿದರು. ಈತರ ನಡೀತಾ ಐತೆ. ಎಲ್ಲ ಜನಗೂ ನೋಡಿ, ಅಕ್ಕ ಅವ್ರದ್ದು ಇಲ್ಲ, ಇವ್ರದ್ದು ಇಲ್ಲ, ಸುಮಾರು ಮಾಲ್ ನೋಡಿ ಅಲ್ಲೂ ನಿಂತವ್ರು, ಅವ್ರದ್ದು ಇಲ್ಲ. ಇಂತ ಓಟ್ ಯಾವ ರೀತಿ ಕಟ್ ಮಾಡೋರೋ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷ ಒಳ್ಳೆ ರೀತಿಯ ಬಂದ್ಬಿಡ್ತೈತೆ, ಇನ್ನು ಓಟ್ ಆಯ್ತು ಜಾಸ್ತಿ ಆಗುತ್ತೆ ಅಂತ ಹೇಳಿ ಇವೆಲ್ಲ ಕಟ್ ಆಗುತ್ತೆ ನೋಡಿ. ಯಾಕೊಂದು ಇಲ್ಲ, ಸುಮಾರು ನಮ್ಮ ವಾರ್ಡಲ್ಲಿ 200-400 ಓಟ್ ಇಲ್ಲ. ಎಷ್ಟು ವಾರ್ಡಲ್ಲ ಆಯ್ತು ಗೊತ್ತಿಲ್ಲ. ಅದಕ್ಕೋಸ್ಕರ ನಮ್ಮ ಜಿಲ್ಲಾಧಿಕಾರಿ ಆಗಲಿ, ಎಲೆಕ್ಷನ್ ಆಫೀಸರ್ಸ್ಗಳಾಗಲಿ ಗಮನ ಇರಿಸ್ಬೇಕು. ಈ ಥರ ಆದರೆ ಬಾರಿ ನಾಳೆ ದಿನ ಗಲಾಟೆಗಳಾಗುತ್ತೆ. ಐಡೆಂಟಿ ಕಾರ್ಡು ಐತೆ, ಆಧಾರ್ ಕಾರ್ಡು ಐತೆ, ಪಾನ್ ಕಾರ್ಡು ಐತೆ, ರೇಷನ್ ಕಾರ್ಡು ಐತೆ, ಓಟ್ ಲಿಸ್ಟಲ್ಲಿ ಹೆಸರಿಲ್ಲ. ದಯವಿಟ್ಟು ಚುನಾವಣಾ ಅಧಿಕಾರಿಗಳು ಗಮನ ಹರಿಸಿ ಮತದಾರರಿಗೆ ಆಗಿರುವ ಅನ್ಯಾಯವನ್ನ ಸರಿಪಡಿಸಬೇಕೆಂದು ಕೋರಿದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ 2023 ವಿಧಾನಸಭಾ ಚುನಾವಣೆ ಮತದಾನ ಬೆಳಗಿನಿಂದಲೇ ಬಿರುಸಿನಿಂದ ಸಾಗಿತ್ತು. ರಾಜ್ಯ ವಿಧಾನಸಭಾ ಚುನಾವಣೆಗೆ ಬೆಳಗ್ಗೆ 7 ಗಂಟೆಯಿಂದಲೇ ಮತದಾನ ಆರಂಭವಾಗಿದ್ದು, ಕಲ್ಪತರು ನಾಡಿನ 11 ವಿಧಾನಸಭಾ ಕ್ಷೇತ್ರಗಳ 2683 ಮತಗಟ್ಟೆಗಳಲ್ಲೂ ಸಣ್ಣ ಪುಟ್ಟ ಗೊಂದಲಗಳನ್ನು ಹೊರತುಪಡಿಸಿದರೆ ಬಹುತೇಕ ಶಾಂತಿಯುತ ಮತದಾನ ನಡೆಯಿತು. ಕಲ್ಪತರು ನಾಡಿನ 11 ವಿಧಾನಸಭಾ ಕ್ಷೇತ್ರಗಳಿಗೆ ಸ್ಪರ್ಧಿಸಿರುವ 131 ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯದ ಹಣೆ ಬರಹವನ್ನು ಮತದಾರರು ಇವಿಎಂ ಯಂತ್ರದಲ್ಲಿ ಮತ ಚಲಾಯಿಸುವುದರ ಮೂಲಕ ಬರೆದಿದ್ದಾರೆ. 11 ವಿಧಾನಸಭಾ ಕ್ಷೇತ್ರಗಳ 2683 ಮತಗಟ್ಟೆಗಳಲ್ಲಿ ಬೆಳಗ್ಗೆ 7 ಗಂಟೆಯಿಂದಲೇ ಬಿರುಸಿನ ಮತದಾನ ನಡೆಯುತ್ತಿದ್ದು, ಮತದಾರರು ಉತ್ಸಾಹದಿಂದ ಮತಗಟ್ಟೆಗಳಿಗೆ ತೆರಳಿ ಮತ ಚಲಾಯಿಸುತ್ತಿದ್ದ ದೃಶ್ಯ ಕಂಡುಬಂತು. 132 ವಿಧಾನಸಭಾ ಚುನಾವಣೆ ನಡೀತೈತೆ. ನಾನು ಕಾಂಗ್ರೆಸ್ ಪಾರ್ಟಿನಲ್ಲಿದ್ದೀನಿ. ನಾನು ಸೋಷಲ್ ವರ್ಕರ್ ಉಗದುಲ್ಲಾ ಅಂತ ನನ್ನ ಹೆಸರು. ನನ್ನ ಮಿಸ್ಸಸ್ಸು ಹತ್ನೇವಳು ಕಾರ್ಪೊರೇಟ್ರು. ಈ ಭಾಗದ ಎಲ್ಲ ಸಾರ್ವಜನಿಕರು
ಜಾಸ್ತಿ ಇರೋದು ಮುಸ್ಲಿಮ್ಸೇ ಮುಸ್ಲಿಮ್ಸ್ ಹಿಂದೂ ಕ್ರೈಸ್ತರು ಮೂರು ಜನ ಇದ್ದಾರೆ ಬಟ್ ನಮ್ಮ ಈ ವಾರ್ಡ್ನಲ್ಲಿ ಏನಂದರೆ ಕಾಂಗ್ರೆಸ್ದು ತುಂಬ ಹವಾಯಿತು ನಮ್ಮ ಕಾಂಗ್ರೆಸ್ಗೆ ಅಭ್ಯರ್ಥಿ ಇಕ್ಬಾಲ್ ಅಹಮದ್ ಪರವಾಗಿ ನಾವು ಓಡಾಡ್ತಾ ಇದ್ದೀವಿ ಅವ್ರ ಬಗ್ಗೆ ಓಟ್ ಕೇಳ್ತಾ ಇದ್ದೀವಿ ಖಂಡಿತ ಗೆದ್ದೇ ಗೆಲ್ಲುತ್ತಾರೆ ಯಾಕಂದರೆ ಒಳ್ಳೆಯ ವ್ಯಕ್ತಿ ಕರೋನಾದಲ್ಲಿ ತುಂಬ ಸಹಾಯ ಮಾಡಿದ್ದಾರೆ ಹಿಂದೂ ಮುಸ್ಲಿಮ್ಸ್ ಏನೂ ನೋಡಿಲ್ಲ ತಮ್ಮ ಹೆಗಲ ಮೇಲೆ ಅವರು ಹೆಣ ಎತ್ಕೊಂಡು ಓಡಾಡಿದ್ದಾರೆ ಮನೆ ಮನೆಗೆ ಹೋಗಿ ತೊಗೊಂಡೋಗಿ ಕಿಟ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಅವ್ರಿಗೆ ಕೇಳ್ತಾ ಇದ್ದೀವಿ ಓಟ್ ಕೇಳ್ತಾ ಇದ್ದೀವಿ ಜನಗಳು ಅಷ್ಟೇ ಸಹಕರಿಸ್ತಾ ಇದ್ದಾರೆ ನಮಗೆ ಜೈಪುರ ಹೆಗಲ ಕಾಲೋನಿ ಆಮೇಲೆ ಪೂರಸ್ ಕಾಲೋನಿ ರಾಜೀವ್ ಗಾಂಧಿ ನಗರ ಮಳ್ಳೂರು ದಿನ್ನೆ ಆಮೇಲೆ ಆರ್ ಎನ್ ಸ್ಕೂಲು ಈದ್ಗಾ ಮೊಹಲ್ಲ ಎಲ್ಲ 14 ವಾರ್ಡಲ್ಲಿ ಎಷ್ಟೋ 14 ವಾರ್ಡಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮೂರು ದಿವಸದ ಮುಂಚೆನೇ ಜನ ತೀರ್ಮಾನ ಮಾಡ್ಕೊಂಡವ್ರೆ ಎಲ್ಲ ಯುವಕರು ಸೇರಿ ಎಲ್ಲ ಮುಖಂಡರು ಎಲ್ಲ ಮಸೀದಿ ಮುಖಂಡರು ಎಲ್ಲ ಸೇರಿ ಎಲ್ಲ ಜನಾಂಗದವರು ಎಲ್ಲರೂ ಯಾಕಂದ್ರೆ ಅಸ್ಲಂ ಪಾಷಾ ಅವರು ಒಂದು ಹೇಳೋರು ಒಂದು ಬಿಟ್ಟರು ಅಂತ ಬೇಡ ಸಿದ್ಧಗಂಗಾ ಮಠದ ಆವರಣದಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಸನಿವಾಸ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮತಗಟ್ಟೆಗೆ ಮಠಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ಮೊದಲಿಗರಾಗಿ ತೆರಳಿ ಮತದಾನ ಮಾಡಿದರು ಶ್ರೀಗಳು ಮತಕೇಂದ್ರಕ್ಕೆ ಆಗಮಿಸುತ್ತಿದ್ದಂತೆ ಮತಗಟ್ಟೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಎದ್ದು ನಿಂತು ಶ್ರೀಗಳ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದರು ನಮ್ಮ ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ಮತದಾನಕ್ಕೆ ನಮ್ಮದೇ ಸರ್ಕಾರವನ್ನು ನಮ್ಮದೇ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರುವಂತಹದ್ದು ನಮ್ಮ ಸಂವಿಧಾನ ಕೊಟ್ಟಿರುವಂತಹ ಹಕ್ಕನ್ನು ಪ್ರತಿಯೊಬ್ಬರು ಕೂಡ ಇದು ಚಲಾವಣೆ ಮಾಡಬೇಕು 18 ತುಂಬಿದಂತಹ ಪ್ರತಿಯೊಬ್ಬರು ಕೂಡ ತಾವು ಇವತ್ತು ಮತದಾನದ ದಿವಸ ಅವರವರ ಮತಗಟ್ಟೆಗಳಿಗೆ ಹೋಗಿ ಮತದಾನ ಮಾಡುವಂತಹ ಒಂದು ಅವಕಾಶ ಇರುವಂಥದ್ದು ಕೇವಲ ಈ ಸಂದರ್ಭದಲ್ಲಿ ಯಾರೂ ಕೂಡ ಮನೆಯಲ್ಲಿ ಉಳಿಯಿದೆ ಈ ಒಂದು ಪ್ರಜಾಪ್ರಭುತ್ವ ಯಶಸ್ಸಿಗೆ ಪ್ರತಿಯೊಬ್ಬರು ಮತದಾನ ಮಾಡಬೇಕು ಇದು ನ್ಯಾಯ ಮತ್ತು ಮುಕ್ತವಾದಂತಹ ರೀತಿಯಲ್ಲಿ ಮತದಾನ ಮಾಡುವಂಥದ್ದು ಮತ್ತು ಗುಪ್ತ ಮತದಾನವೂ ಕೂಡ ಇರುವಂಥದ್ದು ನಗರದ ಹೊರವಲಯದ ಗೊಲ್ಲಹಳ್ಳಿ ಸರ್ಕಾರಿ ಶಾಲೆಯ ಮತಗಟ್ಟೆಗೆ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಕೊರಟಗೆರೆಯ ಕಾಂಗ್ರೆಸ್ ಅಭ್ಯರ್ಥಿ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಪತ್ನಿ ಕನಿಕಾ ಪರಮೇಶ್ವರ್ ಅವರು ತೆರಳಿ ಮತ ಚಲಾಯಿಸಿದರು ನಗರದ ಚಿಕ್ಕಪೇಟೆಯ ಮತಗಟ್ಟೆಗೆ ಮಾಜಿ ಸಚಿವ ಹಾಗೂ ಪಕ್ಷೇತರ ಅಭ್ಯರ್ಥಿ ಸೊಗಡು ಶಿವಣ್ಣ ಅವರು ತೆರಳಿ ಮತದಾನ ಮಾಡುವ ಮುಖೇನ ತಮ್ಮ ಹಕ್ಕು ಚಲಾಯಿಸಿದರು ನಗರ ಬಿಜೆಪಿ ಅಭ್ಯರ್ಥಿ ಹಾಗೂ ಶಾಸಕ ಜ್ಯೋತಿ ಗಣೇಶ್ ಅವರು ಬಿಎಚ್ ರಸ್ತೆಯ ಸಿದ್ಧಗಂಗಾ ಪದವಿ ಪೂರ್ವ ಕಾಲೇಜಿನ ಮತಗಟ್ಟೆಯಲ್ಲಿ ಸರದಿಯ ಸಾಲಿನಲ್ಲಿ ನಿಂತು ಮತದಾನ ಮಾಡಿದ್ದು ಎಲ್ಲರ ಗಮನ ಸೆಳೆಯಿತು ನಾನು ಮಾನರ ಪಾಲಿಕೆ ಸದಸ್ಯ ಮಂಜುನಾಥ್ ಅಂತ ಪಂಚಶಂಕರ ಕಾರ್ಪೆಟ್ ಸಾಯಿ ಸಮಿತಿ ಅಧ್ಯಕ್ಷ ಈ ಸರಿ ತುಮಕೂರು ನಗರದಲ್ಲಿ ಗೋವಿಂದ ರಾಜು ಅವ್ರಿಗೆ ಎಲ್ಲರೂ ಒಂದೇ ಗೋವಿಂದ ರಾಜು ಸರಿ ಗೆಲ್ಲಬೇಕು ಅಂದರೆ ಯಾಕೆ ಗೆಲ್ಲಬೇಕು ಅಂದರೆ ಈ ಎರಡು ಪಕ್ಷಗಳನ್ನು ನೋಡಿದ್ದಾರೆ ರಾಷ್ಟ್ರೀಯ ಪಕ್ಷದಲ್ಲಿ ಎರಡು ಪಕ್ಷದ ಎರಡು ನಾಣ್ಯದ ಒಂದು ಮುಖ ಹೇಳಿದ್ದೀನಿ ಎರಡು ಪಕ್ಷನೂ ಮೋಸ ಮಾಡಿದ್ದಾರೆ ತುಮಕೂರು ನಗರದ ಜನತೆಗೆ ಏನೂ ಕೈ ಹಿಡಿದಿಲ್ಲ ಈ ಸಾಧಾರಣ ಮನುಷ್ಯ ಮನೆಗೆ ಸಿಗುವಂಥ ಮನುಷ್ಯ ಏಕೈಕ ಮನುಷ್ಯ ಅವರೊಬ್ಬರೇ ಗೋವಿಂದ ರಾಜು ಈ ದಿನ 25 ಉಪ್ಪರಹಳ್ಳಿಯಲ್ಲಿ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಮತದಾನ ನಡೆದಿದೆ ತುಂಬ ಉತ್ಸಾಹವಾಗಿ ಜನಗಳೆಲ್ಲ ಬಂದು ಮತದಾನ ಮಾಡ್ತಾವ್ರೆ ಬರಗಾಲದ ಟೈಮಲ್ಲಿ ಗೋವಿಂದ ರಾಜರು ಮನೆ ಮನೆಗೆ ನೀರು ಕೊಟ್ಟಿದ್ದರು ಕೋವಿಡ್ ಟೈಮಲ್ಲಿ ಮನೆ ಮನೆಗೆ ಊಟದ ವ್ಯವಸ್ಥೆ ಆಂಬುಲೆನ್ಸ್ ವ್ಯವಸ್ಥೆ ಎಲ್ಲ ಮಾಡಿದರು ಹಾಗಾಗಿ 2000 ಸೋತಾವ್ರೆ ಅಂತ ಜನಗಳು ಬಯಲೇ ಬರ್ತಾಯಿದ್ರು ಹಾಗಾಗಿ ಜನಗಳು ಸ್ವಯರಿತವಾಗಿ ಬಂದು ಅವರ ಸಂತೋಷದಿಂದ ಗೋವಿಂದ ರಾಜನ ಗೆಲ್ಸ್ಕೊಂಡ್ಬರ್ಬೇಕು ಅಂತೇಳಿ ಅವರ ಮನಸ್ವಚ್ಛೆಯಿಂದ ಅವರೇ ಬಂದು ವೋಟ್ ಮಾಡ್ತಾವ್ರೆ ಅದೇ ರೀತಿ ಈ ಸಲ ನಮ್ಮ ತುಮಕೂರು ನಗರದಲ್ಲಿ 15-20 ಲೀಡಿಂಗ್ನಲ್ಲಿ ಎನ್ ಗೋವಿಂದ ರಾಜರು ಜಯಭೇರಿ ಬರೆಸ್ತಾರೆ ಜಿಲ್ಲಾ ಚುನಾವಣಾ ಅಧಿಕಾರಿ ವೈಎಸ್ ಪಾಟೀಲ್ ನೇತೃತ್ವದಲ್ಲಿ ವಿಧಾನಸಭಾ ಚುನಾವಣೆಯ ಮತದಾನ ಸುಗಮ ಮತ್ತು ಸುಲಲಿತವಾಗಿ ನಡೆಯಿತು ಜಿಲ್ಲೆಯಾದ್ಯಂತ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸದಂತೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಹುಲ್ ಕುಮಾರ್ ಶಹಪೂರ್ವಾಡ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದ್ದು ಭದ್ರತೆಗಾಗಿ 3,000 ಪೊಲೀಸರನ್ನ ನಿಯೋಜಿಸಲಾಗಿದೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವಿಎಂ ಯಂತ್ರಗಳಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದ್ದು ಮತದಾನ ವಿಳಂಬವಾಗಿತ್ತು
ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ತಾಡಿಗೋಲ್ ಹಾಗೂ ಪಾತಮುತ್ತಕಪಲ್ಲಿ ಗ್ರಾಮಗಳಲ್ಲಿ ಮತಗಟ್ಟೆ ಸಂಖ್ಯೆ 77 ಹಾಗೂ 163 ಮತಗಟ್ಟೆಗಳಲ್ಲಿ ಇವಿಎಂ ಯಂತ್ರಗಳಲ್ಲಿ ತಾಂತ್ರಿಕ ದೋಷ ಕಂಡುಬಂದಿತ್ತು. ಹಾಗಾಗಿ ಮತದಾನ 1 ಗಂಟೆಗಳ ಕಾಲ ಸ್ಥಗಿತಗೊಂಡಿದ್ದು ಈಗಲೇ ಇವಿಎಂ ಯಂತ್ರಗಳನ್ನು ಚುನಾವಣಾ ಅಧಿಕಾರಿಗಳು ಬದಲಾವಣೆ ಮಾಡಿ ನಂತರ ಮತದಾನಕ್ಕೆ ಅನುವು ಮಾಡಿಕೊಡಲಾಯಿತು. ತಾಲೂಕಿನ ಬಾಲೇನಹಳ್ಳಿ ಮತಗಟ್ಟೆ 225ರಲ್ಲಿ ಕುಟುಂಬದವರ ಜೊತೆ ಆಗಮಿಸಿದ ಶಿರಾ ವಿಧಾನಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಟಿಬಿ ಜಯಚಂದ್ರ ತಮ್ಮ ಹಕ್ಕು ಚಲಾವಣೆ ಮಾಡಿದರು. 1970ರಿಂದ ಒಂದೇ ಪಕ್ಷದಲ್ಲಿ ರಾಜಕೀಯವಾಗಿ 10 ಬಾರಿಗೆ ಚುನಾವಣೆ ಎದುರಿಸುತ್ತಿರುವ ಅವರು ಹೊಸ ದಾಖಲೆ ಮಾಡಿದ್ದಾರೆ. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆ ಮತದಾನ ಪ್ರಗತಿಯಲ್ಲಿದೆ. ಜನರು ಉತ್ಸಾಹದಿಂದ ಆಗಮಿಸಿ ಮತದಾನ ಮಾಡುತ್ತಿದ್ದಾರೆ. ಸಂಜೆ 6 ಗಂಟೆಯ ತನಕ ಮತದಾನ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರತಕ್ಕಂಥದ್ದು ಒಂದು ವಿಶೇಷ. ಬಹುಶಃ ಇದನ್ನು ನಾನು ಯಾವ ಚುನಾವಣೆಗಳು ಕೂಡ ಕೊನೆ ಚುನಾವಣೆ ಅಂತ ಇದೆ. ಇದುವರೆಗೆ ನಡೆದಿರೋ ಚುನಾವಣೆಗೂ ಈಗ ನಡೆದಿರೋ ಚುನಾವಣೆ ಅಂತ ಅದಕ್ಕಿನ್ನೂ 5 ವರ್ಷ ಇದೆಯಲ್ಲ. ಅಲ್ಲ ಈಗ ಸಾರ್ವಜನಿಕವಾಗಿ ಒಂದು ಗೊಂದಲ ಸೃಷ್ಟಿ ಆಗ್ತಾ ಇದೆ. ಗೊಂದಲ ಏನಿಲ್ಲ, ಅವರು ಫ್ರೀಡಮ್ ಮೂಮೆಂಟ್, ಫ್ರೀಡಮ್ ಸ್ಟ್ರಗಲ್, ಇದರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷ. ಬಹುಶಃ ಇದನ್ನು ನಾನು ಯಾವ ಚುನಾವಣೆಗಳು ಕೂಡ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಿಕಲ್ ರಾಮಚಂದ್ರ ಗೌಡ ಇಂದು ಮತದಾನದ ಹಕ್ಕು ಚಲಾಯಿಸಿದರು. ಮತದಾನಕ್ಕೂ ಮುನ್ನ ವೆಂಕಟೇಶ್ವರ ದೇವಾಲಯ, ಕನ್ನಿಕಾ ಪರಮೇಶ್ವರಿ ಮತ್ತು ಗಣೇಶನ ದೇವಾಲಯಗಳಿಗೆ ದಂಪತಿ ಹಾಗೂ ಮಾಜಿ ಶಾಸಕ ಎಂ ರಾಜಣ್ಣ ಅವರೊಂದಿಗೆ ತೆರಳಿ ಪೂಜೆ ಸಲ್ಲಿಸಿ ಗೆಲುವಿಗಾಗಿ ಪ್ರಾರ್ಥಿಸಿದರು. ನಂತರ ನಗರದ ಉಲ್ಲೂರುಪೇಟೆ ಮತಗಟ್ಟೆ ಸಂಖ್ಯೆ 161ರಲ್ಲಿ ಸಿಕಲ್ ರಾಮಚಂದ್ರ ಗೌಡರು ಮತ್ತು ಪತ್ನಿ ರಾಣಿ ಅವರು ಸರದಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದರು. ಈ ದಿನ ಶುಭ ದಿನ. ನಮ್ಮ ಕೋಟಗಿರಿ ತಾಲೂಕು ಚನ್ನರಾಯನ ದುರ್ಗ ಹೋಬಳಿಯ ನವಿಲುಕುರಿಕೆ ಗ್ರಾಮದಲ್ಲಿ 2023ರ ವಿಧಾನಸಭೆ ಚುನಾವಣೆಯ ಮತದಾನ ಶಾಂತಿಯುತವಾಗಿ ಸಾಗಿದೆ. ತಾಲೂಕಿನಲ್ಲಿ ಮತದಾನ ಪ್ರಕ್ರಿಯೆ ನಡೆಯುತ್ತಿದ್ದು ನಾಗರಿಕರು ಪ್ರಜಾಪ್ರಭುತ್ವದ ಹಬ್ಬವನ್ನು ಆಚರಿಸುತ್ತಿದ್ದಾರೆ. ಮತದಾನದ ಹಕ್ಕನ್ನು ಚಲಾಯಿಸುವಲ್ಲಿ ನಾಗರಿಕರು ಉತ್ಸುಕತೆ ತೋರಿದ್ದಾರೆ. ಇನ್ನು ಈ ಸಂಬಂಧ ಯಾವುದೇ ಅಹಿತಕರ ಘಟನೆ ಸಂಭವಿಸದೆ ಮತದಾನ ಸಕ್ರಿಯವಾಗಿ ಸಾಗಿದೆ. ಅಥಣಿ ವಿಧಾನಸಭಾ ಬಿಜೆಪಿ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ಅಥಣಿಯ ವಿಕ್ರಮಪುರ ನಗರದ ಬೂತ್ ಸಂಖ್ಯೆ 99ರಲ್ಲಿ ಮತ ಚಲಾಯಿಸಿದರು. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮತ ಚಲಾವಣೆ ಸಂತಸ ತಂದಿದ್ದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ನಿಕಟಪೂರ್ವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಕ್ಷೇತ್ರಕ್ಕೆ ಕೊಟ್ಟಲಗಿಯ ಅಮ್ಮಾಜೇಶ್ವರಿ ಏತ ನೀರಾವರಿ ಸೇರಿದಂತೆ ಹಲವು ಯೋಜನೆಗಳನ್ನು ತಂದಿದ್ದು ಮತದಾರ ಬಾಂಧವರ ಆಶೀರ್ವಾದದಿಂದ ಈಗಾಗಲೇ ಒಂದು ಬಾರಿ ಶಾಸಕನಾಗಿದ್ದು ಈ ಬಾರಿಯೂ ಅಭಿವೃದ್ಧಿ ನೋಡಿ ಜನರು ನನ್ನನ್ನು ಆಯ್ಕೆ ಮಾಡುತ್ತಾರೆ. ಭಾರತೀಯ ಜನತಾ ಪಕ್ಷಕ್ಕೆ ಈ ಬಾರಿ ಬಹುಮತ ಬರುವ ಮೂಲಕ ಸರ್ಕಾರ ರಚನೆ ಆಗಲಿದೆ, ಗೆಲುವು ನಮ್ಮದೇ ಎಂದರು. ಮೇ
ಮಾರ್ಚ್ 10ರಂದು ನಡೆದ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಶಿಡ್ಲಘಟ್ಟ ತಾಲೂಕಿನ 242 ಮತಗಟ್ಟೆಗಳಲ್ಲಿ ಶಾಂತಿಯುತ ಮತದಾನ ಪ್ರಕ್ರಿಯೆ ನಡೆದಿದ್ದು ಅಭ್ಯರ್ಥಿಗಳ ಹಣೆಬರಹ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿ ಅಡಗಿದೆ. ತಾಲೂಕಿನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜೀವ್ ಗೌಡ ದಂಪತಿ ವಾರ್ಡ್ ನಂಬರ್ 1 ಕನಕನಗರದ ರೇಷ್ಮೆ ಇಲಾಖೆಯ ಮತಗಟ್ಟೆ ಸಂಖ್ಯೆ 128ರಲ್ಲಿ ಮತ ಚಲಾಯಿಸಿದರು. ಜೆಡಿಎಸ್ ಅಭ್ಯರ್ಥಿ ಮೇಲೂರು ಬಿಎನ್ ರವಿಕುಮಾರ್ ಅವರು ತಮ್ಮ ಸ್ವಗ್ರಾಮದ ಮೇಲೂರು ಮತಗಟ್ಟೆಯಲ್ಲಿ ಸರದಿ ಸಾಲಿನಲ್ಲಿ ನಿಂತು ಸರಳವಾಗಿ ಹಕ್ಕನ್ನು ಚಲಾಯಿಸಿದರು. ತಾಲೂಕಿನ ಎಲ್ಲಾ 242 ಮತಗಟ್ಟೆಗಳಲ್ಲಿ ಬೆಳಗ್ಗೆ 7ರಿಂದ ಮತದಾನ ಆರಂಭವಾಗಿದ್ದು ಮಧ್ಯಾಹ್ನ 3 ಗಂಟೆಯವರೆಗೂ ಶೇ.55.46% ಮತದಾನವಾಗಿದೆ. ಮಧ್ಯಾಹ್ನದವರೆಗೂ ಪುರುಷರು 56,292, ಮಹಿಳೆಯರು 56,585, ಒಟ್ಟು 112,877 ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಇನ್ನು ಕ್ಷೇತ್ರದಲ್ಲಿ ಸಂಜೆ 5 ಗಂಟೆಯವರೆಗೆ ಪುರುಷರು 73,804, ಮಹಿಳೆಯರು 75,528, ಒಟ್ಟು 149,332 ಮತದಾರರು ಮತ ಚಲಾಯಿಸಿದ್ದಾರೆ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಮೂಲಭೂತ ಸೌಕರ್ಯ ವಂಚಿತ ಗ್ರಾಮಸ್ಥರಿಂದ ಮತದಾನ ಬಹಿಷ್ಕಾರ ಬಿಸಿ ಚುನಾವಣಾ ಹುರಿಯಾಳುಗಳಿಗೆ ತಟ್ಟಿದ ಘಟನೆ ಗುಂಡ್ಲುಪೇಟೆ ತಾಲೂಕಿನ ಬಾಚಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಜೇನುಕುರುಬ ಕಾಲೋನಿಯಲ್ಲಿ ನಡೆದಿದೆ. 2023ರ ವಿಧಾನಸಭಾ ಚುನಾವಣಾ ಹಿನ್ನೆಲೆ ರಾಜ್ಯಾದ್ಯಂತ ಮತ ಚಲಾವಣೆ ನಡೆಯುತ್ತಿದ್ದರೆ ಇತ್ತ ಗುಂಡ್ಲುಪೇಟೆ ತಾಲೂಕಿನ ಚಿಕ್ಕಲಚಟ್ಟಿ ಗ್ರಾಮದಲ್ಲಿ ಮಾತ್ರ ಮತದಾರರು ಓಟ್ ಹಾಕಲು ಬಾರದೆ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಚೀಮಾರಿ ಹಾಕಿದ ಘಟನೆ ನಡೆದಿದೆ. ಗುಂಡ್ಲುಪೇಟೆ ತಾಲೂಕಿನ ಬಾಚಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಲಚಟ್ಟಿ ಗ್ರಾಮದ ಜನರು ಈ ಬಾರಿ ಮತದಾನ ಮಾಡದಿರಲು ದೃಢ ನಿರ್ಧಾರ ಮಾಡಿದ್ದು ಈ ಗ್ರಾಮದಲ್ಲಿ 101 ಮತದಾರರಿದ್ದು ಮೂಲ ಸೌಕರ್ಯ ನೀಡದ ಕಾರಣ ಮತಗಟ್ಟೆಯ ಕಡೆ ಯಾರೂ ಸಹ ತಿರುಗಿಯೂ ನೋಡದ ಇದ್ದ ಹಿನ್ನೆಲೆ ಅಧಿಕಾರಿಗಳು ಗ್ರಾಮಕ್ಕೆ ದೌಡಾಯಿಸಿ ಜನರ ಮನವೊಲಿಸಲು ಯತ್ನಿಸಿದರೂ ಸಹ ಯಾವೊಬ್ಬ ಮತದಾರನೂ ಸಹ ಕಿವಿಗೊಡದೆ ಆಕ್ರೋಶ ವ್ಯಕ್ತಪಡಿಸಿದರು. ಜನರ ಬಿಗಿಪಟ್ಟು ಗಮನಿಸಿದ ತಹಶೀಲ್ದಾರ್ ಅಧಿಕಾರಿಗಳೊಟ್ಟಿಗೆ ಗ್ರಾಮಕ್ಕೆ ತೆರಳಿ ಮೂಲ ಸೌಲಭ್ಯ ಒದಗಿಸಿಕೊಡುವ ಭರವಸೆ ನೀಡಿದ ಬಳಿಕ ಮತಗಟ್ಟೆಗೆ ಧಾವಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಗ್ರಾಮಸ್ಥರ ಬೇಡಿಕೆಗೆ ಸ್ಪಂದಿಸಿದ ಬಳಿಕ ಮತ ಚಲಾಯಿಸಿದ್ದಾರೆ. ಶಿವಕುಮಾರ್, ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.